ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇರುವಂತಹ ಸಿಬಿಎಸ್ಇ ಸ್ಕೂಲ್ ಚಂದನದಲ್ಲಿ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಎಜುಕೇಷನ್ ಫೌಂಡೇಶನ್ ಹಾಗೂ ಸ್ಕೂಲ್ ಚಂದನ್ ಸಂಯುಕ್ತ ಆಶ್ರಯದಲ್ಲಿ ಇದೇ ಜನವರಿ 19, 20, 21ರಂದು 3 ದಿನ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ವಿಜ್ಞಾನಿ ಪ್ರೊಫೆಸರ್ ಎಸ್ಎಂ ವಿಶ್ವಪ್ರಸಾದ್ ನಿರ್ದೇಶಕರು, ರಾಜ್ಯ ಉನ್ನತ ಶಿಕ್ಷಣ ಸಂಸ್ಥೆ ಕರ್ನಾಟಕ ಸರ್ಕಾರ ಹಾಗೂ ಭಾರತದ ಸಿಎನ್ಆರ್ ರಾವ್ ಹಾಗೂ ಇಂದೂಮತಿ ಸಿಎನ್ಆರ್ ರಾವ್ ಪ್ರೊಫೆಸರ್ ಮನೀಷಾ ಇನಾಮದಾರ್, ಡಾಕ್ಟರ್ ಜಯಶ್ರೀ, ಸಂಶೋಧನಾ ವಿಜ್ಞಾನಿಗಳು ಪ್ರೊಫೆಸರ್ ಜಿಯು ಕುಲಕರ್ಣಿ, ಪ್ರೊಫೆಸರ್ ಉದಯ್ ರಂಗ, ಈಶ್ವರ್ ಮೂರ್ತಿ, ಪ್ರೊಫೆಸರ್ ಎನ್ಎಸ್ ವಿದ್ಯಾಧಿರಾಜ, ಟಿ ಗೋವಿಂದ ರಾಜು, ರವಿ ಮಂಜಂತಯ್ಯ, ಡಾಕ್ಟರ್ ಪ್ರತಾಪ್ ವೈಷ್ಣವಿ, ಎಂ ವೈಭವ್ ರಾವ್, ಎಂ ವಿನಾಯಕ್ ಪತ್ತಾರ್, ಶಿಭಾ ವಾಸು ಹಾಗೂ ಲೋಕಾಯುಕ್ತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಂತೋಷ್ ನಾಗರಾಳೆ ಹಾಗೂ ಬೆಂಗಳೂರು ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಎಂ ವಿ ಹಿರೇಮಠ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಈ ಸಮಯದಲ್ಲಿ ಚಂದನೋತ್ಸವದಲ್ಲಿ ಇತ್ತೀಚೆಗೆ ನಿಧನರಾದಂತಹ ಲಿಂಗೈಕ್ಯರಾದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ರೂಪಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಚಂದನ್ ಸ್ಕೂಲ್ ಸಂಸ್ಥಾಪಕರಾದ ಟಿ ಈಶ್ವರ್ ಅವರು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿಸಿದ್ದಾರೆ. ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ಬಹಳ ಅದ್ಭುತವಾದಂಥ ವಿಜ್ಞಾನಿಗಳು ಈ ಬಾರಿ ಇದರಲ್ಲಿ ಭಾಗವಹಿಸುತ್ತಾರೆ. 20, 21, 3 ದಿನದ ಕಾರ್ಯಕ್ರಮ ಇದು. 19ನೇ ತಾರೀಕಿಗೆ ಬೆಳಿಗ್ಗೆ 9:30 ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು 9:30 ಸಿ ಎನ್ ಆರ್ ರಾವ್ ಹೇಳಿದ ಸಮಯಕ್ಕೆ ಸರಿಯಾಗಿ ಶುರುವಾಗುತ್ತೆ. ಮೊಟ್ಟಮೊದಲು ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಇಲ್ಲಿ ಓಪನಿಂಗ್ ರಿಮಾರ್ಕ್ ಅವರೇ ಕೊಡ್ತಾರೆ, ಅವರೇ ಮಾತಾಡ್ತಾರೆ. ತದನಂತರ ಇಂದುಮತಿ ಸಿ ಎನ್ ಆರ್ ರಾವ್ ಅವರು ಮಾತಾಡ್ತಾರೆ. ಆಮೇಲೆ ಅದನ್ನು ಇನಾಗ್ರೇಷನನ್ನು ಶಿವಪ್ರಸಾದ್ ಅವರು ಮಾಡ್ತಾರೆ. ಅವ್ರ ಉದ್ದೇಶ ಇನಾಗ್ರೇಷನ್ ಇಂಥವೆಲ್ಲ ಸೀನಿಯರ್ ಸೈಂಟಿಸ್ಟ್ಗಳು ಬರುತ್ತಾ ಹೋಗೋದು ಪ್ರತಿ ವರ್ಷ. ಆ ಉದ್ಘಾಟನಾ ಭಾಷಣೆಯನ್ನು